ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ದಾರೆ, ನಾನು ನಮ್ಮ ಪಾರ್ಟಿ ಪರ ನಿಲ್ತೇನೆ ಅಂತ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವನಾಗುವ ಅವಕಾಶ ಸಿಕ್ಕರೆ ಸಂಪುಟದಲ್ಲಿ ಇರ್ತೇನೆ, ನನಗೆ ಡಿ ಕೆ ಶಿ ಸಿದ್ದು ಇಬ್ಬರ ಮೇಲೆ ಅಭಿಮಾನ ಇದೆ, ಸೊ ಅಭಿಮಾನನೇ ಬೇರೆ ಪಕ್ಷನೇ ಬೇರೆ ಅಂತ ಕೊತ್ತೂರು ಮಂಜುನಾಥ್ ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವಂಥ ವಿಚಾರಕ್ಕೆ ಜನರು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ದಾರೆ, ನಾನು ನಮ್ಮ ಪಾರ್ಟಿ ಪರ ನಿಲ್ತೇನೆ ಅಂತ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವನಾಗುವ ಅವಕಾಶ ಸಿಕ್ಕರೆ ಸಂಪುಟದಲ್ಲಿ ಇರ್ತೇನೆ, ನನಗೆ ಡಿ ಕೆ ಶಿ ಆ್ಯಂಡ್ ಸಿದ್ದರಾಮಯ್ಯನವರು ಇಬ್ಬರ ಮೇಲೆ ಅಭಿಮಾನ ಇದೆ, ಸೊ ಅಭಿಮಾನ ಬೇರೆ ಪಕ್ಷನೇ ಬೇರೆ ಅಂತ ಮಂಜುನಾಥ್ ಕೊತ್ತೂರು ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟು ಪಕ್ಷ ಅಂತ ಬಂದಾಗ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸೋನಿಯಾ ರಾಹುಲ್ ಗಾಂಧಿ ಅವರೇ ಫೈನಲ್ ಆಗ್ತಾರೆ, ಅವರೇ ಫೈನಲ್ ಮಾಡೋದು ಅಂತ ಹೇಳಿದರು. ಇನ್ನು ಹೈಕಮಾಂಡ್ ಆಯ್ಕೆ ಮಾಡಿದರೆ ನಾವು ಇಲ್ಲಿ ಡಮ್ಮಿ ಪೀಸ್ಗಳಾಗ್ತೀವಿ, ಹಾಗಾಗಿ ಇದ್ರ ಬಗ್ಗೆ ನಾನು ಏನು ಮಾತಾಡಲ್ಲ, ಅಂತಿಮವಾಗಿ ನಿರ್ಧಾರ ಮಾಡೋದು ಹೈಕಮಾಂಡ್ ಕೈಯಲ್ಲಿರುತ್ತೆ ಅನ್ನುವಂಥ ವಿಚಾರವನ್ನು ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚುನಾವಣೆ ತುಂಬ ಚೆನ್ನಾಗಿ ನಡೀತು, ತುಂಬ ಜನ ತುಂಬ ಪ್ರೀತಿಯಿಂದ ನನ್ನನ್ನು ಸ್ವಾಗತ ಮಾಡಿದ್ರು. ಎಲ್ಲರೂ ಜನ ಎಲ್ಲ ಬಂದುಬಿಟ್ಟು ಕೋಲಾರಲ್ಲಿ ಗೆಲ್ಲೋದೇ ಇಲ್ಲ ಆಗೋದೇ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಆದರೆ ಜನ ಬಂದುಬಿಟ್ಟು ಎಲ್ಲ ಜನಗಳು ಆಗೋದಿಲ್ಲ ಅನ್ನೋದಕ್ಕೆ ಜನ ಏನು ಮಾಡಿದ್ರು ಆಗುತ್ತೆ ಅನ್ನೋದನ್ನು ಜನ ಪ್ರೂಫ್ ಮಾಡಿದ್ದಾರೆ. 32,000 ಓಟಲ್ಲಿ ನನ್ನನ್ನು ಗೆಲ್ಲಿಸಿದ್ದಾರೆ. ಬರೀ 14 ದಿವಸ ನಾನು ಕ್ಯಾಂಪೇನ್ ಮಾಡಿದ್ದು, 20 ತಾರೀಕು ನಾಮಿನೇಷನ್ ಆಗಿದ್ದು, ಲಾಸ್ಟ್ 1 ಅವರಲ್ಲಿ ನಾಮಿನೇಷನ್ ಆಗಿದೆ. 2 ದಿವಸ ಹಬ್ಬ ಇತ್ತು, ಅದರಿಂದ ನಮ್ಮ ನಾಯಕರನ್ನೆಲ್ಲ ಭೇಟಿ ಮಾಡ್ಕೊಂಡಿದ್ವಿ. ಆಮೇಲೆ ಲಾಸ್ಟ್ 2 ಡೇಸ್ ಮಾಮೂಲಿ ಕ್ಯಾಂಪೇನ್ ಇರೋದಿಲ್ಲ. ಟೋಟಲ್ ನಾನು ಸಿಕ್ಕಿದ್ದೆ 14 ಡೇಸು, 14 ಡೇಸಲ್ಲಿ 32,000 ಗೆದ್ದಿದ್ದೀನಿ ಮೆಜಾರಿಟಿಯಲ್ಲಿ. ಇನ್ನೊಂದು ಸ್ವಲ್ಪ ಒಂದು 5-6 ಡೇಸ್ ಗೆದ್ದಿದ್ದರೆ 50,000 ಗೆಲ್ತಾ ಇದ್ದೆ. 1 ಮಂತ್ ಸಿಕ್ಕಿದ್ರೆ 70,000 ಗೆಲ್ತಾ ಇದ್ದೆ. 2 ಮಂತ್ ಸಿಕ್ಕಿದ್ರೆ 1 ಲ್ಯಾಕಲ್ಲಿ ಗೆಲ್ತಾ ಇದ್ದೆ. ಅದರಿಂದ ನಮ್ಮ ಜನಕ್ಕೆ, ನಮ್ಮ ಕೋಲಾರ ಜನಕ್ಕೆ ನಾನು ತುಂಬ ಹೃದಯದ ಅವ್ರ ಪಾದಗಳು ನಮಸ್ಕಾರ ಮಾಡಿಕೊಂಡು ಅವ್ರ ಜೊತೆಯಲ್ಲಿ ಯಾವಾಗ ಇರ್ತೀರಿ ಅಂತ ಅವರಿಗೆಲ್ಲ ಧನ್ಯವಾದಗಳು. ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತ್ಕೊಳ್ತೀನಿ. ಕಾಂಗ್ರೆಸ್ ಪಕ್ಷದಿಂದ ನನಗೆ ಟಿಕೆಟ್ ಕೇಳದೆ ಟಿಕೆಟ್ ಕೊಟ್ಟವರಲ್ಲ, ಆವಾಗ ಕಾಂಗ್ರೆಸ್ ಪಕ್ಷದಿಂದ ಇರಬೇಕು. ನಮ್ಮ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ನಾಯಕತ್ವದಲ್ಲಿ ಅವರೆಲ್ಲ ಏನು ಒಂದು ಮಾರ್ಗದರ್ಶನ ಕೊಡ್ತಾರೋ ಆ ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೋಗ್ತೀವಿ. ನೆಟ್ ಬಂದಾಗ ತೀರ್ಮಾನ ಮಾಡೋದು ಇಬ್ಬರೇ, ಆ ಕೆಪಾಸಿಟಿ ಇರೋರು ಇಬ್ಬರಿಗೆ, ಅದು ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅಂಡ್ ರಾಹುಲ್ ಗಾಂಧಿ, ಇವರಿಬ್ಬರು ತೀರ್ಮಾನ ಮಾಡ್ತಾರೆ. ಅವರು ತೀರ್ಮಾನ ಮಾಡಿದ್ದಕ್ಕೆ ನಾವೆಲ್ಲ ಬದ್ಧವಾಗಿ ಅವ್ರ ಜೊತೆಯಲ್ಲಿ ಪರವಾಗಿ ನಿಂತ್ಕೊಳ್ತೀನಿ. ನಾನು ಪಾರ್ಟಿ ಪರವಾಗಿ ನಿಂತ್ಕೊಳ್ತೀನಿ. ನಮ್ಮ ರಾಹುಲ್ ಗಾಂಧಿಯವರು, ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಏನು ಹೇಳ್ತಾರೋ ಅವ್ರ ಪರವಾಗಿ ನಾವು ಇರ್ತೀವಿ. ಇದರಲ್ಲಿ ಯಾರನ್ನ ಅವರಿಬ್ಬರು ತೀರ್ಮಾನ ಮಾಡೋದು ಅವರಿಬ್ಬರೇ ಅಲ್ವಾ? ಅವರಿಬ್ಬರು ತೀರ್ಮಾನ ಮಾಡಿದ್ಮೇಲೆ ಮುಗೀತು, ನೆಕ್ಸ್ಟ್ ಪಾಯಿಂಟ್ ಇರೋದು ನಮ್ದೆಲ್ಲ ಯಾರು ಮಾತಾಡೋಂಗೆ, ನಾವೆಲ್ಲ ಡಿಸ್ಕಷನೇ ಇಲ್ಲ. ಇವಾಗ ಏನಂದರೆ ಈ ವಿಚಾರದಲ್ಲಿ ತೀರ್ಮಾನ ಮಾಡೋದಕ್ಕೆ ನಾವೆಲ್ಲ ಡಮ್ಮಿ ಪೀಸ್ಗಳು, ಎಮ್ ಎಲ್ ಎಗಳಿರ್ಬೋದು, ತೀರ್ಮಾನ ಮಾಡೋದು ಅವರು. ಯಾಕಂದ್ರೆ ನಮ್ಮ ನಾಯಕರು ಅವರು, ಅವ್ರನ್ನ ಬಿಟ್ಟು ನಾವು ಮಾತಾಡೋಕ್ಕಾಗುತ್ತಾ? ಅವ್ರನ್ನ ಅವ್ರಿಗೆ ಹೇಳಬೇಕು, ಅವರೇ ಮಾತಾಡಬೇಕು, ಅವರೇ ಡಿಸ್ಕಷನ್ ಮಾಡಬೇಕು, ಅವರೇ ತೀರ್ಮಾನ ಮಾಡಬೇಕು. ಯಾರ ಸಂಪುಟದಲ್ಲಿ ಮಂತ್ರಿ ಸ್ಥಾನ ತೆಗೆದುಕೊಳ್ಳಲು ಇಷ್ಟಪಡ್ತೀರಾ ಸರ್? ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಸಂಪುಟದಲ್ಲಿ ತಗೊಳ್ಳೋಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಪಕ್ಷದ ಸಂಪುಟದಲ್ಲಿ ಮಂತ್ರಿ ಸ್ಥಾನ ಕೊಟ್ಟರೆ ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಚುನಾವಣೆ ತುಂಬ ಚೆನ್ನಾಗಿ ನಡೀತು, ತುಂಬ ಜನ ತುಂಬ ಪ್ರೀತಿಯಿಂದ ನನ್ನನ್ನು ಸ್ವಾಗತ ಮಾಡಿದ್ರು. ಎಲ್ಲರೂ ಜನ ಎಲ್ಲ ಬಂದುಬಿಟ್ಟು ಕೋಲಾರಲ್ಲಿ ಗೆಲ್ಲೋದೇ ಇಲ್ಲ ಆಗೋದೇ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಆದರೆ ಜನ ಬಂದುಬಿಟ್ಟು ಎಲ್ಲ ಜನಗಳು ಆಗೋದಿಲ್ಲ ಅನ್ನೋದಕ್ಕೆ ಜನ ಏನು ಮಾಡಿದ್ರು ಆಗುತ್ತೆ ಅನ್ನೋದನ್ನು ಜನ ಪ್ರೂಫ್ ಮಾಡಿದ್ದಾರೆ. 32,000 ಓಟಲ್ಲಿ ನನ್ನನ್ನು ಗೆಲ್ಲಿಸಿದ್ದಾರೆ. ಬರೀ 14 ದಿವಸ ನಾನು ಕ್ಯಾಂಪೇನ್ ಮಾಡಿದ್ದು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.